ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಆ ಸಾಗರದ ಬಳಿ ಇರತಕ್ಕಂಥ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಹೇಳಿ. ಈ ದೇವಸ್ಥಾನ ನೀವು ಹೆಸರು ಕೇಳ್ದಂಗೆ ನೀವು ಅಂದ್ಕೊಂಡಿರ್ಬೋದು, ಇದು ಹೌದು ಖಂಡಿತವಾಗ್ಲೂ. ಇಲ್ಲಿ ಯಾರು ಬಂದು ನಮಗೆ ಸಂತಾನ ಆಗಿಲ್ಲ ಅಂತಂದವ್ರು ಬಂದು ಇಲ್ಲಿ ಹರಕೆ ಹೊತ್ಕೊಂಡ್ರೆ ಖಂಡಿತವಾಗ್ಲೂ ಅವರ ಹರಕೆ ನೆನವೇರುತ್ತೆ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸಾಧಾರಣವಾಗಿ ಹರಕೆ ಹೊತ್ಕೊಂಡಂಥ ಜನಗಳದು ಹರಕೆ ತೀರ ಆದಮೇಲೆ ಇಲ್ಲಿ ಸಣ್ಣ ಸಣ್ಣ ತೊಟ್ಟಲು ಅಂತ ಏನು ಕರಿತೀವಲ್ಲ, ಅದನ್ನು ತಂದಿಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ, ಹರಕೆ ತೀರಿಸ್ತಾ ಇದ್ದೀನಿ ಅಂತೇಳಿ. ಈ ದೇವಸ್ಥಾನ ಬಂದು ನಿಮಗೆ ಸಾಗರದಿಂದ ಸಿಗಂದೂರು ಹೋಗುವಂಥ ದಾರಿಯಲ್ಲಿ, ಸಾಗರದಿಂದ ಸಿಗಂದೂರು ಹೋಗೋ ದಾರಿಯಲ್ಲಿ ಅರೌಂಡ್ ಒಂದು 3-4 ಕಿಲೋಮೀಟ್ರ್ ಹೊರಗಡೆ ಬಂದರೆ ನಿಮಗೆ ಅಲ್ಲಿ ಇಕ್ಕೇರಿಗೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಇಕ್ಕೇರಿ ಸತ ಒಂದು ಫೇಮಸ್ ಆದಂಥ ಒಂದು ಪುರಾತನವಾದ ದೇವಸ್ಥಾನ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ತುಂಬ ತುಂಬ ಸುಂದರವಾದಂಥ ಕುಸುರಿ ಕೆಲಸಗಳನ್ನಲ್ಲಿ ಮಾಡಿದ್ದಾರೆ. ಅದಕ್ಕೂ ನೀವು ಭೇಟಿಯಾಗಿ ಹಾಗೆ ನಂತರ ನೀವು ಈ ಒಂದು ತುಂಬ ಶಕ್ತಿಶಾಲಿಯಾದಂಥ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ನೀವು ಖಂಡಿತವಾಗಲೂ ಒಂದು ಸತಿ ಭೇಟಿ ಕೊಡಬೇಕು. ಇದು ನಿಮಗೆ ನಾನು ಮೊದಲೇ ಹೇಳ್ದಂಗೆ ಸಾಗರ ಮತ್ತು ಸಿಗಂದೂರು ದಾರಿಯ ಸಮೀಪದಲ್ಲೇ ಬರ್ತಕ್ಕಂತಹ ಇಕ್ಕೇರಿಗೆ ಹೋಗುವಂಥ ದಾರಿಯಲ್ಲಿ ನಿಮಗೆ ಬರುತ್ತಿತ್ತು ಸಂತಾನ ಗೋಪಾಲಕೃಷ್ಣ ಅಂತೇಳಿ. ಸ್ನೇಹಿತರೆ, ನೀವು ಇಲ್ಲಿ ನೀವು ಬಂದರೆ ನಿಮಗೆ ಇಕ್ಕೇರಿ ನೀವು ಇಲ್ಲಿ ಏನೇನು ನೋಡ್ಬೋದು ನೀವು ಅಂತೇಳಿದರೆ, ಮೊದಲನೇದಾಗಿ ಇಕ್ಕೇರಿ ದೇವಸ್ಥಾನವನ್ನು ನೋಡ್ಬೋದು, ಹಾಗೆಯೇ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನವನ್ನು ನೋಡ್ಬೋದು, ಹಾಗೆ ಮೂರನೇದಾಗಿ ನಿಮಗೆ ಇದೇ ರೋಡ್ನಲ್ಲಿ ನೀವು ಮುಂದುವರಿತಾ ಹೋದರೆ ನಿಮಗೆ ವರದ ಮೂಲ ಅಂತ ಶ್ರೀಧರ ಸ್ವಾಮಿಗಳ ಒಂದು ಆಶ್ರಮ ಸಿಗುತ್ತೆ. ಅದು ಸತ ನೋಡಲೇಬೇಕಾದಂಥ ಒಂದು ತುಂಬ ಪ್ರಸಿದ್ಧವಾದ ಸ್ಥಳ ಅದು. ಶ್ರೀಧರ ಸ್ವಾಮಿಗಳ ನಿಮಗೆಲ್ಲ ಗೊತ್ತಿರ್ಬೋದು, ಅವರು ಎಷ್ಟೊಂದು ಮಹಾತ್ಮ ಪುರುಷರಾಗಿದ್ದರು ಅಂತೇಳಿ. ಸೊ ಆ ದೇವಸ್ಥಾನ ಸತ ನೀವು ಭೇಟಿ ಕೊಟ್ಕೊಂಡು ಹಾಗೆ ನೀವು ಸಿಗಂದೂರಿಗೆ ಹೋಗ್ಬೋದು. ಬನ್ನಿ ಸ್ನೇಹಿತರೆ, ದೇವಸ್ಥಾನವನ್ನು ನೋಡ್ಕೊಂಬೋಣ ಹೋಗಿ. ಹಾಗೆಯೇ ಇನ್ನೊಂದು ವಿಷಯ, ದೇವಸ್ಥಾನ 1930 ಕಟ್ಟಿದ್ದಂಥ ಪ್ರತೀತಿ ಉಂಟು, ಹಾಗೆಯೇ ಇದನ್ನು ಭೀಮ ಕಟ್ಟಿದ್ದಂಥ ಪ್ರತೀತಿ ಉಂಟು. ಬಟ್ ನನಗೆ ತುಂಬ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇಲ್ಲಿನ ಯಾರಾದ್ರೂ ಒಬ್ಬರು ಲೋಕಲೇಟ್ ವ್ಯಕ್ತಿಗಳು ಸಿಕ್ಕಿದರೆ ಅವರನ್ನು ಕೇಳಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ಇದೇ ವಿಡಿಯೋದಲ್ಲಿ ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ದೇವಸ್ಥಾನವಾಗಿ ನೋಡ್ಕೊಂಬೋಣ. ಈಗ ಇದಿರಲ್ಲ, ಇದೇ ದೇವಸ್ಥಾನ ಈಗ ಕಟ್ಟಡ ಸಂಪೂರ್ಣವಾಗಿ ರಿನೋವೇಷನ್ ಮಾಡಿದ್ದಾರೆ. ನೀವು ಮೇಲೆ ನೋಡ್ಬೋದು, ಕೃಷ್ಣ ತನ್ನ ಗೋವಿನ ಜೊತೆಗೆ ಕೊಳಲನ್ನ ನುಡಿಸ್ತಾ ಇರ್ತಕ್ಕಂಥ ಒಂದು ಸುಂದರವಾದ ಮೂರ್ತಿಯನ್ನು ಮಾಡಿದ್ದಾರೆ. ಇದೇ ದೇವಸ್ಥಾನದ ಪ್ರಾಂಗಣ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಸ್ನೇಹಿತರೆ, ಬನ್ನಿ ನೋಡ್ಕೊಂಬೋಣ ಹೋಗಿ. ಇದು ದೇವಸ್ಥಾನದ ಮುಖ್ಯದ್ವಾರ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಂತಾನ ಗೋಪಾಲಕೃಷ್ಣ ತನ್ನ ನಿಂತ್ಕೊಂಡಿರತಕ್ಕಂಥ ಒಂದು ಇದರಲ್ಲಿ ತನ್ನ ಗೋವಿನ ಜೊತೆ ಕೊಳಲು ನುಡಿಸ್ತಾ ಇರೋದು. ನಾನು ಭಟ್ಟದ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸಾಧಾರಣವಾಗಿ ಗರ್ಭಗುಡಿದಾಗಲಿ ಅಥವಾ ದೇವಸ್ಥಾನದಲ್ಲಿ ನಾನು ಸಾಧಾರಣವಾಗಿ ವಿಡಿಯೋನ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾವೇ ಖುದ್ದಾಗಿ ಬರಬೇಕು. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಟೀಕಿನ ಮರದಲ್ಲಿ ಎಷ್ಟು ಚಂದವಾದಂಥ ಒಂದು ಕಲಾತ್ಮಕವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ. ಇದು ಮತ್ತೆ ಹಾಂ ನೋಡಿ, ಅವ್ರನ್ನ ಭಟ್ರೆ ಎಲ್ಲ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರನ್ನೇ ಒಂದ್ಸತಿ ಮಾತಾಡಿ ಅವ್ರ ಮೂಲಕ ಎಲ್ಲದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಮತ್ಯ ಕೂರ್ಮ ವರ ನರಸಿಂಹಶ್ಚ ವಾಮನ ರಾಮೋ ರಾಮಕೃಷ್ಣಶ್ಚ ಬೌದ್ಧ ಕಲ್ಕ ನಮೋ ಸುತೆ. ನೋಡಿದ್ರೆ ಸ್ನೇಹಿತರೆ, ಇದು ಭೂದೇವಿ, ಹಾ ಆ ಕಡೆ ಶ್ರೀದೇವಿ, ಹಾ ಇವು ಜಯ ಜಯ ಮತ್ತು ವಿಜಯ. ಓಕೆ, ಹಾ ದ್ವಾರಪಾಲಕ. ಓಕೆ ಭಟ್ರೆ, ಇದು ದೇವಸ್ಥಾನ ಕಟ್ಟಿದ್ದು ಯಾವಾಗ, ಯಾರು ಸ್ಥಾಪನೆ ಮಾಡಿದ್ದೆ, ಏನಾದ್ರು ಐಡಿಯಾ ಇದೆಯಾ ನಿಮಗೆ? ಯಾವಾಗ ನಮ್ಗೆ ಗೊತ್ತಿಲ್ಲ. ಓಕೆ ಓಕೆ, ಹಾ ಸ್ನೇಹಿತರೆ ಕೇಳಿದ್ರೆ, ಇದು 500 ವರ್ಷದ ಹಿಂದೆ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಅಫ್ಕೋರ್ಸ್ ಇದನ್ನ ಸ್ವಲ್ಪ ಪುನರುಜ್ಜೀವ ಮಾಡಿ ಎಲ್ಲ ಸ್ವಲ್ಪ ಮಾಡರ್ನ್ ಇದು ಟಚ್ ಕೊಟ್ಟಿದ್ದಾರೆ ಇದರಲ್ಲಿ. ಹಾಂ ಸ್ನೇಹಿತರೆ, ಇದೆಲ್ಲ ಕಲ್ಚಪ್ಪಡಿ ಗೋಡೆ, ಅದಕ್ಕೆ ಪೇಂಟ್ ಮಾಡಿ ಬಿಟ್ಟಿದ್ದಾರೆ. ಇದರ ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಅಂತ ತಿಳಿಸ್ಕೊಡಿ. ಅಂದ್ರೆ ಇಲ್ಲಿ ನಾನು ಕೇಳ್ಪಟ್ಟಂಗೆ ಹರಕೆ ಎಲ್ಲ ಹೊತ್ಕೊಂಡು ಬರ್ತಾರೆ ಇಲ್ಲಿಗೆ ಸಂತಾನ ಆಗಿದ್ದವರು ಅಂತ ಹೇಳಿ. ಶ್ರೀಧರ ಸ್ವಾಮಿಗಳು 68 ಯಂತ್ರೋದ್ಧಾರ ಮಾಡಿ ಶ್ರೀ ಗೋಪಾಲಕೃಷ್ಣನ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಸಂತಾನ ಬಗ್ಗಾಗಿ ಹರಿಹರ, ದಾವಣಗೆರೆ, ಬೆಂಗಳೂರು ಆ ಕಡೆ ಯಲ್ಲಾಪುರ, ಶಿರ್ಸಿ, ಮಂಚಿಕೆರೆ ಇಂದೆಲ್ಲ ಬರ್ತಾರೆ. ಆಮೇಲೆ ಇನ್ನೂ ಮತ್ತು ಹೆಚ್ಚಿನದಾಗಿ ಹರಕೆ ಅಂತಂದ್ರೆ ಗೋಪಾಲಕೃಷ್ಣನ ಮೂಲ ಮಂತ್ರದಿಂದ ಹೋಮ ಮಾಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ ಕೇಳಿದಲ್ಲ, ನಮ್ಮ ಭಟ್ಟು ಹೇಳ್ದಂಗೆ ಯಾರ್ಯಾರಿಗೆ ಸಂತಾನ ಬಗ್ಗೆ ಇನ್ನೂ ಆಗಿಲ್ಲ ಅಂಥವರು ಭಟ್ಟು ಹೇಳ್ದಂಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಕಡೆ ಭಾಗದಿಂದನೂ ಬಂದು ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ. ತುಂಬ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ದೇವರು. ಎಲ್ಲ ದೇವರುಗಳು ತುಂಬಾ ಪವರ್ಫುಲ್ ಆಗಿರ್ತವೆ, ಆದ ದೇವರಿಗೆ ಆದಂಥ ಒಂದು ಶಕ್ತಿ ಇರುತ್ತೆ. ಈ ಸ್ಥಳದ ಪ್ರಾಮುಖ್ಯವಾಗಿ ಈ ದೇವರ ಒಂದು ಶಕ್ತಿ ಏನು ಅಂತೇಳಿದ್ರೆ, ಯಾರಿಗೆ ಸಂತಾನ ಆಗಿಲ್ಲ ಅವರು ನಿಷ್ಕಲ್ಮಶಕ ಮನಸ್ಸಿನಿಂದ ಬಂದು ದೇವರ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗಲೂ ಅವರ ಒಂದು ಕೋರಿಕೆಯನ್ನು ನಮ್ಮ ಈ ಗೋಪಾಲಕೃಷ್ಣ ಸ್ವಾಮಿ ದೇವರು ಖಂಡಿತವಾಗಿ ನೆರವೇರಿಸ್ತಾರೆ.
ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇದು ನಿಮ್ಗೆಲ್ಲ ಬರುತ್ತೆ ಅಂತ ಮತ್ತೆ ಇನ್ನೊಂದು ಹೇಳ್ತೀನಿ. ಸಾಗರ ಮತ್ತು ಸಿಗಂದೂರು ಮಧ್ಯದಲ್ಲಿ ಸಿಗ್ತಕ್ಕಂಥ ಇಕ್ಕೇರಿ ರೋಡಲ್ಲಿ ನೀವು ಬಂದರೆ, ಇಕ್ಕೇರಿ ಕಲ್ಮನೆ ಹತ್ರ ನಿಮಗೆ ಕಲ್ಮನೆಗಿಂತ ಇನ್ನೂ 1 ಕಿಲೋಮೀಟರ್ ಹಿಂದೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಎಲ್ಲ ಕಡೆ ಬೋರ್ಡ್ಗಳನ್ನ ಹಾಕಿದ್ದಾರೆ, ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತೇಳಿ. ನೀವು ಇಲ್ಲಿಗೆ ಬರಬೇಕಾದ್ರೆ ನಿಮಗೆ ಇನ್ನೂ 3 ದೇವಸ್ಥಾನಗಳು ಸಿಗುತ್ತೆ. ಒಂದು ಯಾವುದು ಅಂತ ಹೇಳಿದ್ರೆ ಒಂದು ಇಕ್ಕೇರಿ, ಎರಡನೇದಾಗಿ ಸಿಗಂದೂರು, ತುಂಬ ಪ್ರಖ್ಯಾತವಾದಂಥ ಒಂದು ಸ್ತ್ರೀ ದೇವತೆ ಅದು, ಅದೊಂದು ಸಿಗುತ್ತೆ. ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನ ಒಂದು ಸಿಗುತ್ತೆ. ಹಾಗೆ ವರದಮೂಲ ಒಂದು ಸತ ನಿಮ್ಗೆ ಇಲ್ಲಿಂದ ತುಂಬ ಹತ್ತಿರ ಆಗುತ್ತೆ. ವರದಮೂಲ ನಾನು ನಿಮಗೆ ಮೊದಲೇ ಹೇಳ್ದಂಗೆ, ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಅದು. ಅಲ್ಲಿ ಅಲ್ಲೂ ಸತ ನೀವು ಖಂಡಿತವಾಗಿ ಇಲ್ಲಿಂದ ಭಟ್ರೆ ಹೇಳ್ದಂಗೆ ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಆಗುತ್ತೆ. ಸೊ ದಯವಿಟ್ಟು ಏನಾದರೂ ಇಲ್ಲಿಗೆ ಬಂದಾಗ ಖಂಡಿತವಾಗ್ಲು ಈ 3 ಪ್ರಸಿದ್ಧ ಸ್ಥಳಗಳನ್ನು ಭೇಟಿ ಮಾಡ್ಕೊಂಡು ಹೋಗಿ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದು ಮೂರ್ತಿ ತುಂಬಾ ಸುಂದರವಾಗಿದೆ. ತುಂಬ ಇದು ಸಾಧಾರಣ ಭಟ್ರೆ ಹೇಳ್ದಂಗೆ ಸಾಧಾರಣ 500 ವರ್ಷಗಳ ಪುರಾತನವಾದಂತಹ ಮೂರ್ತಿ ಹಾಗೂ ದೇವಸ್ಥಾನ. ಶ್ರೀ ಶಿವಪ್ಪ ನಾಯಕ ರಾಜಕುಮಾರ ರಾಜರು ಅವರು ಶಿವಮೊಗ್ಗದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಓಕೆ, ಇಕ್ಕೇರಿ ದೇವಸ್ಥಾನ ಆದಾಗ ಸತ ಈ ದೇವಸ್ಥಾನ ಮಾಡಿದ್ದು. ಓಕೆ, ಇದನ್ನ ಕೊನೆಗೆ ಶ್ರೀಧರ ಸ್ವಾಮಿಗಳು ಇದನ್ನ ಮತ್ತೆ ಪ್ರತಿಷ್ಠಾಪನೆ ಮೃದು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಭಟ್ರೆ ನಿಮ್ಮ ಹೆಸರು? ಮಹಾಬಲೇಶ್ವರ ಭಟ್ರು. ನಿಮ್ಗೆ ಮಹಾಬಲೇಶ್ವರ, ನೀವು ಇಲ್ಲಿಗೆ ಬಂದಾಗ ನಮ್ಮ ಮಹಾಬಲೇಶ್ವರ ಭಟ್ರನ್ನ ಖಂಡಿತವಾಗ್ಲೂ ಭೇಟಿಯಾಗಿ ನಿಮಗೆ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಹಾಗೂ ತುಂಬ ಚೆನ್ನಾಗಿ ಪೂಜೆ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಡೀಟೇಲ್ಸ್ ಹಾಕಿದಲ್ಲಿ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಅಮೃತ ಹಸಿನಿಂದ ಬರೆದ ಯಂತ್ರೋದ್ಧಾರ ಮೂರ್ತಿ ಸ್ಥಾಪನಾ ಅಷ್ಟಬಂಧ ಕಲಾಭಿವೃದ್ಧಿ ಹವನ ನಡೆದಿರುತ್ತದೆ. ದಿನಾಂಕ 1/5/1968 ಇದು ಮರು ಪ್ರತಿಷ್ಠಾಪನೆ ಆಗಿರೋದು. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಶ್ರೀ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದು ಕಿರು ವಿಡಿಯೋ ಮಾಡಿ, ಹಾಗೆ ಅದ್ರ ಬಗ್ಗೆ ನನಗೆ ತಿಳಿದಿರತಕ್ಕಂಥ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಯಾವಾಗಲೂ ಹೇಳ್ದಂಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ ಸ್ನೇಹಿತರೆ, ಶುಭ ದಿನ.